ಜೀಪನ್ ಒನ್ ಬ್ರ್ಯಾಂಡ್ ನ ನೀವೆಲ್ಲರೂ ಕೇಳಿ ಇರ್ತೀರಾ. ಇದು ಒಂದು ವರ್ಲ್ಡ್ ನ ಐಕಾನಿಕ್ ಬ್ರ್ಯಾಂಡ್. ಇನ್ಫ್ಯಾಕ್ಟ್ ಎಷ್ಟೋ ಜನ ಹಲವಾರು ಎಸ್ ಯು ವಿಗಳನ್ನ ಜೀಪ್ ಅಂತಾನೆ ಕರೀತಾರೆ. ಜೀಪ್ ಅವರು ಇಂಡಿಯಾನಲ್ಲಿ 6 ವರ್ಷದ ನಂತರ ಒಂದು ಡಿ ಸೆಗ್ಮೆಂಟ್ ಎಸ್ ಯು ವಿನ ಎಂಟ್ರಿ ಕೊಡ್ತಾ ಇದ್ದಾರೆ, ಒಂದು 3-row ಎಸ್ ಯು ವಿ ಜೊತೆ. ನಮಸ್ಕಾರ, ಸ್ವಾಗತ ಡ್ರೈವ್ಸ್ಪಾರ್ಕ್ಗೆ. ದಿಸ್ ಇಸ್ ಭಾರದ್ವಾಜ್ ಅಂಡ್ ದಟ್ ಇಸ್ ದ ಜೀಪ್ ಮೆರಿಡಿಯನ್. ಈ ಒಂದು ಎಸ್ ಯು ವಿನ ನಾವು ಆನ್ ರೋಡ್ ಮತ್ತೆ ಆಫ್ ರೋಡ್ ಓಡಿಸ್ತಾ ಇದೀವಿ ಚಂಡೀಗಢ ಅಲ್ಲಿ. ಬನ್ನಿ, ಈ ಒಂದು ಕಾರ್ ಬಗ್ಗೆ ಯಾವ ತರ ಒಂದು ಡೀಟೇಲ್ಸ್ ಇದೆ ಅಂತ ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನೀವು ಅಕಸ್ಮಾತ್ ಜೀಪ್ ಮೆರಿಡಿಯನ್ ನ ತಗೊಂಡ್ಬೇಕು ಅಂತ ಇತ್ತು ಅಂತಂದ್ರೆ ನಿಮ್ಗೆ 2 ಇಂಪಾರ್ಟೆಂಟ್ ಕ್ವೆಶನ್ ಇರುತ್ತೆ. ಫಸ್ಟ್, 3rd row ಸ್ಪೇಸ್ ಹೆಂಗಿದೆ ಅಂಡ್ ಆಫ್ ರೋಡ್ ಕೆಪಬಿಲಿಟೀಸ್ ಹೆಂಗಿದೆ ಅಂತ. ನೀವು ನನ್ನ ಶೂಸ್ ನೋಡ್ತಾ ಇರೋಂಗೆ ಆಗ್ಲೇ ಆಫ್ ರೋಡ್ ಮಾಡಾಗಿದೆ, ಬಟ್ ನಾ ಅದನ್ನ ಮುಂದೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಇವಾಗ ಈ 3rd row ಸ್ಪೇಸ್ ಹೇಗಿದೆ ಅಂತ ಬಗ್ಗೆ ಮಾತಾಡೋಣ. ನೀವು ಇಲ್ಲಿ ನೋಡ್ಬೋದು ತುಂಬಾ ಕ್ರಾಮ್ಡ್ ಆಗಿದೆ, ಮಕ್ಳಿಗೆ ಮಾತ್ರನೇ ಆಗೋದು. ಇನ್ ಶಾರ್ಟ್, ಅಡಲ್ಟ್ಸ್ ಡೆಫಿನೆಟ್ಲಿ ಕೆನಾಟ್ ಸ್ಪೆಂಡ್ ಟೈಮ್ ಹಿಯರ್, ಆಗಲ್ಲ. ಬಟ್ ಅವ್ರಿಗೆ ಅಮ್ಯುನಿಟೀಸ್ ಏನು ಸಿಗುತ್ತೆ ಅಂತ, ನಿಮ್ಗೆ ಕಪ್ ಹೋಲ್ಡರ್ಸ್ ಇದೆ, ರೂಫ್ ಮೌಂಟೆಡ್ ಎ ಸಿ ವೆನ್ಸ್ ಇದೆ ಆ್ಯಂಡ್ ಲಾರ್ಜ್ ಪ್ಯಾನೋರಾಮಿಕ್ ಸನ್ ರೂಫ್ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಇದು ಒಂದು ಶಾರ್ಟಲ್ಲಿ ನಿಮಗೆ 3rd row ಬಗ್ಗೆ ಹೇಳಿದ್ದೀನಿ. ಅದು ಬಿಡ್ತು ಅಂತಂದರೆ ದರ್ಸ್ ನಾಟ್ ಮಚ್ ಸ್ಪೇಸ್ ಓವರ್ ಹಿಯರ್, ಯಾಕಂದರೆ 2nd row ಸೀಟ್ ನೀವೇನು ನೋಡ್ತಾ ಇದ್ದೀರಾ ಅದು ಕೂಡ ಮುಂದೆ ಟ್ರ್ಯಾಕಲ್ಲಿಲ್ಲ. ಸೊ ಇದೊಂದು ಫಿಕ್ಸ್ ಪೊಸಿಷನ್ ಇದೆ, ಬರೀ ರಿಕ್ಲೈನಿಂಗ್ ಮಾತ್ರ ಮಾಡೋಕ್ಕಾಗೋದು. ಸೊ ಅದರಿಂದ 3rd row ಸ್ಪೇಸ್ ಓಕೆ. ಇವಾಗ ನಾವು ಈ ಜೀಪ್ ಮೆರಿಡಿಯನ್ನ 2nd row ಅನ್ಕೋತೀವಿ. ನಾಗಲೇ ಹೇಳ್ದಂಗೆ ಇದರಲ್ಲಿ ಟ್ರ್ಯಾಕ್ಸ್ ಇಲ್ಲ, ಸೊ ನೀವು ಫಿಕ್ಸ್ಡ್ ಆಗಿ ಕೂತ್ಕೊಂತೀರಾ. ಬಟ್ ಅಂಡರ್ ಥೈ ಸಪೋರ್ಟ್ ತುಂಬ ಚೆನ್ನಾಗಿದೆ. ಸೀಟ್ ಇನ್ನೊಂದು ಸ್ವಲ್ಪ ಮೆತ್ತಗಿರ್ಬೋದಾಗಿತ್ತು, ಸ್ವಲ್ಪ ಹಾರ್ಡ್ ಆಗಿದೆ. ಆ್ಯಂಡ್ ಹೆಡ್ ರೆಸ್ಟ್ ಕೂಡ ತುಂಬ ಹಾರ್ಡ್ ಆಗಿದೆ, ಸ್ವಲ್ಪ ಮೆತ್ತಗಿರ್ಬೋದಾಗಿತ್ತು. ಆ್ಯಂಡ್ ನಿಮಗೆ ಇಲ್ಲಿ ಏನು ನೋಡ್ತೀರಾ ಅಂತಂದರೆ, ಅಕಸ್ಮಾತ್ ನೀವು ಹಿಂದೆ 3rd row ಕೂತ್ಕೊಂಡಿತ್ತು ಅಂದರೆ ರಿಕ್ಲೈನಿಂಗ್ ಆ್ಯಂಗಲ್ ನಿಮಗೆ ರಿಸ್ಟ್ರಿಕ್ಟ್ ಆಗುತ್ತೆ, ಯಾಕಂದರೆ ಅವರ ಒಂದು ಮಂಡಿಗೆ ಟಚ್ ಆಗ್ಬೋದು. ಸೊ ಇದೇ ಒಂದು ಮ್ಯಾಕ್ಸಿಮಮ್ ರಿಕ್ಲೈನಿಂಗ್ ಆ್ಯಂಗಲ್ ನೀವು ಕೂತ್ಕೊಳ್ಳೋಕ್ಕಾಗೋದು, ಹಿಂದೆ ಕೂತ್ಕೊಂಡಿತ್ತು ಅಂತಂದರೆ. ನೆಕ್ಸ್ಟ್ ನಿಮಗೆ ಇದರಲ್ಲಿ ಏನೇನು ಎಮ್ಯುನಿಟೀಸ್ ಸಿಗುತ್ತೆ 2nd row ಅಂತಂದರೆ, ಫಸ್ಟ್ ಆಫ್ ಆಲ್ ಪ್ಯಾನೋರಾಮಿಕ್ ಸನ್ ರೂಫ್, ನಿಮ್ಮ ಮೇಲ್ಗಡೆ ಆರಾಮಾಗಿ ಒಂದು ಒಳ್ಳೆ ಸನ್ಲೈಟ್ ಸಿಗುತ್ತೆ. ಸೊ ಒಂದು ಬ್ಯೂಟಿಫುಲ್ ಏರಿ ವ್ಯೂ ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಹೆಡ್ ರೂಮ್ ಇಸ್ ಆಲ್ಸೋ ಪ್ರಿಟಿ ಡೀಸೆಂಟ್, ತುಂಬ ಕಡಿಮೆ ಹೆಡ್ ರೂಮ್ ಏನಿಲ್ಲ. ಆ್ಯಂಡ್ ನೀ ರೂಮ್ ಆಲ್ಸೋ ಇಸ್ ಪ್ರಿಟಿ ಡೀಸೆಂಟ್. ಆ್ಯಂಡ್ ನೀವು ಲೆಗ್ಸ್ನ ಕೂಡ ನಿಮ್ಮ ಸೀಟ್ ಫ್ರಂಟ್ ಸೀಟ್ ಕೆಳಗಡೆ ಟಕ್ ಮಾಡ್ಬೋದು. ಸೊ ಅದರಿಂದನೂ ಒಂದು ಆಪ್ಷನ್ ಇದೆ. ಆ್ಯಂಡ್ ನಿಮಗೆ ರೇರ್ ಎ ಸಿ ವೆನ್ಸ್ ಇದೆ. ಅಗೇನ್ ಇದು ತುಂಬ ಲೋ ಪ್ಲೇಸ್ ಆಗಿದೆ, ಸೊ ನಿಮಗೆ ಜಾಸ್ತಿ ಸರ್ಕ್ಯುಲೇಷನ್ ಆಗಲ್ಲ. ಸೊ ಇಲ್ಲೆಲ್ಲ ಒಂದು ಸ್ವಲ್ಪ ರೂಫ್ ಮೌಂಟೆಡ್ ಇತ್ತು ಅಂದರೆ, ಇಲ್ಲಾಂದರೆ ಪಿಲ್ಲರ್ ಮೌಂಟೆಡ್ ಇತ್ತು ಅಂದರೆ ತುಂಬ ಚೆನ್ನಾಗಿರೋದು. ರೇರ್ ಆಮ್ರೆಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಅಗೇನ್ ಸೊ ಇದು ಎಲ್ಲ ನಿಮಗೆ ಒಂದು ಎಮ್ಯುನಿಟೀಸ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಬ್ಯೂಟಿಫುಲ್ ಸೌಂಡಿಂಗ್ ಸೌಂಡ್ ಸಿಸ್ಟಮ್ ಕೂಡ ಇದೆ. ಇದರಲ್ಲಿ ನಿಮಗೆ ಆಲ್ಪಿನ್ ಸೌಂಡ್ ಸಿಸ್ಟಮ್ ಇದೆ, ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಒಂದು ಅಗ್ಲವಾದ ಒಂದು ವಿಂಡೋ ಸಿಗುತ್ತೆ, ಸೊ ಅದರಿಂದ ವ್ಯೂ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ನಿಮಗೆ ಒಂದು 2nd row ಸಿಗೋ ಒಂದು ಎಮ್ಯುನಿಟೀಸ್ ಆ್ಯಂಡ್ ಕಂಫರ್ಟ್ ಬಗ್ಗೆ ನಿಮಗೆ ಹೇಳಿದ್ದೀನಿ. ನೆಕ್ಸ್ಟ್ ಇದರ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಅಲ್ಲೇನು ಫೀಚರ್ಸ್ ಇದೆ ಅಂತ ನೋಡೋಣ, ಬನ್ನಿ. ಸೊ ಇವಾಗ ನಾವು ಬಂದು ಕೂತಿದ್ದೀವಿ ಜೀಪ್ ಮೆರಿಡಿಯನ್ನ 3rd row ಸೀಟ್ಸಲ್ಲಿ. ಸೊ ಇಲ್ಲಿ ನಿಮಗೆ ಬಹಳಷ್ಟು ಫೀಚರ್ಸ್ ಆ್ಯಂಡ್ ಟೆಕ್ನಾಲಜೀಸ್ ನೋಡೋಕ್ಕೆ ಸಿಗುತ್ತೆ. ಎಸ್ಪೆಷಲಿ ಈ ಸೀಟ್ಸ್ ಏನಿದೆ, ನಿಮಗೆ ಒಂದು ಒಳ್ಳೆ ಅಂಡರ್ ಥೈ ಸಪೋರ್ಟ್ ಆ್ಯಂಡ್ ಒಳ್ಳೆ ಬೋಲ್ಸ್ಟ್ರಿಂಗ್ ಕೂಡ ಇದೆ. ಸೊ ಆಫ್ ರೋಡ್ ಕಂಡೀಷನ್ಸಲ್ಲಿ ನೀವು ಅಕಸ್ಮಾತ್ ಆರ್ಟಿಕ್ಯುಲೇಷನ್ ಆ ಥರ ಎಲ್ಲ ಮಾಡಬೇಕು ಅಂದರೆ ನಿಮ್ಮ ಸೀಟಲ್ಲಿ ಇಟ್ಕೊಂಡಿರುತ್ತೆ. ಆ್ಯಂಡ್ ದೀಸ್ ಆರ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸ್. ಸೊ ನಿಮಗೆ ಪಾರ್ ಅಡ್ಜಸ್ಟಬಲ್ ಸೀಟ್ಸ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ 10.2-inch ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಆ್ಯಂಡ್ 10-inch ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡೋಕ್ಕೆ ಸಿಗುತ್ತೆ. ಇದು ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಆ್ಯಂಡ್ ಜೀಪ್ ಕನೆಕ್ಟ್ ಫೀಚರ್ಸ್ ಎಲ್ಲ ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಬಟ್ ಒಂದು ಡಿಸಪಾಯಿಂಟ್ಮೆಂಟ್ ಏನಾಯಿತು ಅಂತಂದರೆ, ಅಕಸ್ಮಾತ್ ನೀವೇನಾದ್ರು ಸೀಟ್ ವೆಂಟಿಲೇಷನ್ ಇದೆ, ಇದೆರಡರಲ್ಲೂ ಫನ್ ಕೂಲಿಂಗ್ ವೆಂಟಿಲೇಷನ್, ಸೊ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಂತಂದರೆ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ಹೋಗೇ ನೋಡಬೇಕು. ಅದೇ ಥರ ಯಾವುದೊಂದು ಹಾರ್ಡ್ ಬಟನ್ಸ್ ಇಲ್ಲ, ಸೊ ಅದೊಂದು ಸ್ವಲ್ಪ ನನಗೆ ಮಿಸ್ ಆಯಿತು ಅನಿಸ್ತು. ಅದು ಬಿಡ್ತು ಅಂತಂದರೆ ನಿಮಗೆ ರೆಗ್ಯುಲರ್ ಕ್ಲೈಮೇಟ್ ಕಂಟ್ರೋಲ್ ಬಟನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ USB ಪೋರ್ಟ್ಸ್ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಇಲ್ಲಿ 2 USB ಪೋರ್ಟ್ ಇದೆ, ಹಿಂದೆ ಕೂಡ ನಿಮಗೆ 2 USB ಪೋರ್ಟ್ಸ್ ನೋಡೋಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಸ್ಟೇರಿಂಗ್ ವೀಲ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಚಂಕಿ ಸ್ಟೇರಿಂಗ್ ವೀಲ್ ನಿಮಗೆ ಕೊಟ್ಟಿದ್ದಾರೆ. ಸೊ ಅಲ್ಲಿ ಮೌಂಟೆಡ್ ಕಂಟ್ರೋಲ್ಸ್ ಇದೆ, ಮತ್ತು ಸ್ಟೇರಿಂಗ್ ಹಿಂದೆಗಡೆ ಕೂಡ ನಿಮಗೆ ಒಂದಿಷ್ಟು ಕಂಟ್ರೋಲ್ಸ್ ನೋಡೋಕ್ಕೆ ಸಿಗುತ್ತೆ, ಮೀಡಿಯಾ ಕಂಟ್ರೋಲ್ಸ್. ಅದು ಬಿಡ್ತು ಅಂದರೆ ಕ್ರೂಸ್ ಕಂಟ್ರೋಲ್ ಆ್ಯಂಡ್ ಯುವರ್ ಹಿಲ್ ಡಿಸೆಂಟ್ ಕಂಟ್ರೋಲ್, ಇದೆಲ್ಲನೂ ನಿಮಗೆ ಒಂದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ಗೆ ಯಾವ ಥರ ಒಂದು ಟೆಕ್ ಬೇಕು ಅದೆಲ್ಲನೂ ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ನಾವು ಇವಾಗ ಟೆಸ್ಟ್ ಮಾಡಿರೋದು ಒಂದು 9-speed ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಸೊ ಇದ್ರ ಜೊತೆಗೆ ಒಂದು ಡೀಸೆಲ್ ಇಂಜಿನ್ ಮಾತ್ರ ಇವಾಗ ಆಫರ್ ಆಗಿರೋದು, 2-liter ಡೀಸೆಲ್ ಇಂಜಿನ್ ವಿತ್ ಸೇಮ್ ಆಸ್ ದ ಕಾಂಪಸ್. ಸೊ 167 BHP ಆ್ಯಂಡ್ 350 Nm ಆಫ್ ಟಾಕ್ ನೋಡೋಕ್ಕೆ ಸಿಗುತ್ತೆ. ಇದರಲ್ಲಿ ಇದೊಂದು 4x4 ವರ್ಷನ್, ಸೊ ನಿಮಗೆ 4x2 ವರ್ಷನ್ ನೋಡೋಕ್ಕೆ ಸಿಗುತ್ತೆ. ಬಟ್ ಅದು ನಿಮಗೆ 6-speed ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಮತ್ತು 9-speed ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇದೆ, ಅದೆರಡು ಆಪ್ಷನ್ಗಳಲ್ಲಿ ಸಿಗುತ್ತೆ. ಬಟ್ ಈ 4x4 ಅಲ್ಲಿ ಬರೀ 9-speed ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಮಾತ್ರ ನೋಡೋಕ್ಕೆ ಸಿಗೋದು. ಸೊ ಇದೆಲ್ಲನೂ ಒಂದಿಷ್ಟು ಫೀಚರ್ಸ್ ನಿಮಗೆ ಶಾರ್ಟ್ ಆಗಿ ಹೇಳಿದ್ದೀನಿ. ಇದು ವೆರಿ ಶಾರ್ಟ್ ಡ್ರೈವ್, ಬಟ್ ಏನು ಅಂತಂದರೆ ನಮಗೆ ಕಾರ್ನ ತುಂಬ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಕ್ತು, ಯಾಕಂದರೆ
ಆಫ್ ರೋಡಲ್ಲಿ ಪೂರ್ತಿ ಹೋದ್ವಿ ನಾವು. ಸೊ ಆಫ್ ರೋಡಲ್ಲಿ ಹೋದಾಗ ಒಂದು ಈ ಕಾರ್ನ ಆರ್ಟಿಕ್ಯುಲೇಷನ್ ಏನಿತ್ತು ಮತ್ತು ಈ ಕಾರ್ನ ಒಂದು ಪವರ್ ಡೆಲಿವರಿ ಏನಿತ್ತು ಅದು ಎಲ್ಲ ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಇನ್ ಟರ್ಮ್ಸ್ ಆಫ್ ಆಫ್ ರೋಡ್ ಒಂದು ಮಾತಲ್ಲಿ ಹೇಳ್ತೀನಿ ಅಂತಂದರೆ ಎಕ್ಸಲೆಂಟ್. ಈ ಒಂದು ದೊಡ್ಡ ಕಾರ್ ಈ ಥರ ಎಲ್ಲ ಆರ್ಟಿಕ್ಯುಲೇಟ್ ಆಗುತ್ತೆ ಅಂತ ನೀವು ಹೇಳೋಕ್ಕೆ ಆಗಲ್ಲ. ಸೊ ಇನ್ ಟರ್ಮ್ಸ್ ಆಫ್ ಆಫ್ ರೋಡ್ ತುಂಬ ಚೆನ್ನಾಗಿದೆ, ಇದರ ಕೇಪಬಿಲಿಟೀಸು ನಿಮಗೆ, ಫೋರ್ ಲೋ ರೇಂಜ್ ಮತ್ತು ಡಿಫ್ರೆಂಟ್ ಮೋಡ್ಸ್ಗಳಿದೆ. ಸೊ ಅದ್ರ ಜೊತೆಗೆ ನೀವು ಆರಾಮಾಗಿ ಈ ಒಂದು ಕಾರ್ನ ಆಫ್ ರೋಡ್ ಆನ್ ರೋಡಲ್ಲಿ ಓಡಿಸ್ಬೋದು. ಆ್ಯಂಡ್ ಸಸ್ಪೆನ್ಷನ್ ಕೂಡ ತುಂಬ ಚೆನ್ನಾಗಿದೆ, ನಿಮಗೆ ಫಾಸ್ಟ್ ಸ್ಪೀಡ್ಸು ಇಲ್ಲಾಂದ್ರೆ ಲೋ ಸ್ಪೀಡ್ಸಲ್ಲಿ ತುಂಬ ಚೆನ್ನಾಗಿ ಬಂಪ್ಸ್ನ ಸೋಕಪ್ ಮಾಡುತ್ತೆ. ಸೊ ಡೆಫಿನೆಟ್ಲಿ ನನಗಂತೂ ಸಖತ್ ಇಷ್ಟ ಆಯಿತು ಇದರ ಒಂದು ಓವರಾಲ್ ಡ್ರೈವ್ ಎಕ್ಸ್ಪೀರಿಯನ್ಸ್. ಸೊ ಇದು ನಮ್ಮ ಜೀಪ್ ಮೆರಿಡಿಯನ್ನ ರಿವ್ಯೂ. ನಮ್ಮ ಪ್ರಕಾರ ಇದು ಒಂದು ಆಫ್ ರೋಡ್ ನೀವು ನೋಡ್ತಾ ಇದ್ದು ಅಂತಂದರೆ ಆಫ್ ರೋಡ್ ಕೇಪಬಿಲಿಟೀಸ್ಗೆ ಸರ್ಟ್ಲಿ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅಕಸ್ಮಾತ್ ನೀವು ಪ್ರಾಕ್ಟಿಕ್ಯಾಲಿಟಿ ಒಂದು 3 row ಸೀಟಿಂಗಲ್ಲಿ ನೋಡ್ತಾ ಇತ್ತು ಅಂತಂದರೆ ನೀವು ಶೋರೂಮ್ಗೆ ಹೋಗಿ ಈ ಕಾರ್ನ ಒಂದು ಟೆಸ್ಟ್ ರೈಡ್ ಮಾಡಿ ಡಿಸಿಷನ್ ತೊಗೊಳ್ಬೇಕಾಗುತ್ತೆ. ಹಾಗೆ ಈ ಕಾರ್ನ ರಿವ್ಯೂ ನೋಡಿ ನಿಮಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ಸ್ಪಾರ್ಕ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.